ಬರೇ ಬಾ, ನಾನು ಪಡ್ಕೊಂಡೆ ಬೇಡ ಬೇಡ, ಯಾವ ಸಿನಿಮಾ ಏನಾಗದು ಬೇಡ ಅಂತ. ನನ್ ಮಾತೆಲ್ಲೇ ಕೇಳ್ತೀಯ? ನಾನು ಡ್ಯಾನ್ಸ್ ಕಲ್ತು ದೊಡ್ಡ ಸಿನಿಮಾ ಇವನ್ ಆಗ್ತೀನಿ ಅಂತ ಹೋಗಿ ಹಿಂಗೆ ಕಾಲ ಉಳಿಸ್ಕೊ ಬಂದಿದ್ಯಲ್ಲ. ಅಯ್ಯೋ ಕರ್ಮ ಬಾರೇ. ಮಾವ, ಈಗ್ಲೇ ಕಾಲ್ ಉಳ್ಕಿದೆ ಅಂತ ಕಾಲ್ ನೋವು ಅಂತ ಅಳ್ತಾ ಇದೀನಿ, ಅದ್ರಲ್ಲಿ ಬೇರೆ ನಾ ಹೇಳ್ಕೊಂಡೋದಂಗೆ ದರ ದರ ಅಂತ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ ನೋವು. ಅಮ್ಮ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ಅಯ್ಯಪ್ಪ, ಶರಣಮ್ಮಯ್ಯಪ್ಪ. ಅಲ್ಲ ಮಾವ, ನೋವಿಂದ ನಾನು ಇಲ್ಲಿ ನರಳಾಡ್ತಾ ಇದೀನಿ, ನೀನ್ ನನ್ನನ್ನ ತಮಾಷೆ ಮಾಡ್ತಾ ಇದೀಯಾ? ಅದೇನೋ ಅಂತಾರಲ್ಲ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿ ಪ್ರಾಂಕ್ಸ್ ಅಂತ ಅಂದಂಗೆ ನಿನಗೆ ಗೊತ್ತಿಲ್ಲ ಸುಮಾರ. ಲೇ 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 ಚಿತ್ರ, ಸುಮಾರ ನನ್ಗಲ್ಲ ಕಣೆ, ನಿನಗೆ ಸುಮಾರ ಬಂದು ಓದಿ ಕ್ಯಾತಾರ ಕರ್ಕೋಗಿ ಕಾಲ ಉಳಿಸ್ಕೊಂಡ್ ಬಂದಿದೆಯಲ್ಲ. ಅಯ್ಯೋ ಶಿವನೇ ಬಸವಲಿಂಗ, ಇವಳ ಮದುವೆ ಆಗೋ ಸಲುವಾಗಿ ನಾನು ಇನ್ನು ಏನೇನು ಅನ್ನೋಸ್ಬೇಕಪ್ಪ. ಬಾರೇ ರೀ ಡಾಕ್ಟ್ರ, ಡಾಕ್ಟ್ರೆ ಏನ ಚಿತ್ರ, ಕ್ಲಿನಿಕ್ ನೋಡ್ರೆ ದೊಡ್ಡದಾಗದೆ ಡಾಕ್ಟ್ರೆ ಕಾಣಿಸ್ತಾ ಇಲ್ವಲ್ಲ, ಏನಾದ್ರು ಡೆಲಿವರಿ ಕೇಸ್ ಏನಾದ್ರು ಹೋಗಿದಾರ ಡಾಕ್ಟ್ರೆ? ರೀ ಡಾಕ್ಟ್ರ. ಅಯ್ಯೋ ಯಾರ ಅಯ್ಯೋ, ಪುನಃ ಇವನೇ ಬಂದಲ್ಲಪ್ಪ. ಡಾಕ್ಟ್ರ 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 ಅಂತ ಅದೇಲ್ಲ ನಿಂಗೇನ ರೋಗ? ಈ ಬಾಡಿಜ ಈ ಬಾಡಿಜ ತಾಜ ಹೇಳಿಯೋಣ ಬಿಪಿನ ಪೂಜಾರ. ನೀನು ಬಾಯಿಗೆ ಚರಂಡಿ ನೀನು ರುಯ್ಯ, ಏನ ಒಂದೇ ಸಮನೆ ಕಾಗೆ ಬಡ್ಕೊಂಡಂಗೆ ಕಾಕ ಅಂತ ಬಡ್ಕೊಂತಾ ಇದೆಯಲ್ಲ, ಒಳಗಡೆ ಹೋಗಿ ಡಾಕ್ಟರ್ ಕರೆಯೋ. ಹೌದು, ಬೇಗ ಹೋಗಿ ಡಾಕ್ಟ್ರನ್ನ ಕರೀರಿ, ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಬೇಗ ಹಾಕಿಸ್ಕೋಬೇಕು. ಅಯ್ಯೋ ಚಿತ್ರ, ಅಯ್ಯೋ ಅದೇನಯ್ಯ ಅದು ಕೆಳಗಾಕ್ಲ ಮ್ಯಾಕ್ ಹಾಕ್ಲ ಅಂತ ಇದೆಯೇ? ಅಯ್ಯೋ ಕೆಳಗೇನ್ರ ಎಮರ್ಜೆನ್ಸಿ ಟೆಸ್ಟ್ ಅದರ, ನಾನು ಡಾಕ್ಟರ್ ನಾನೇ ತಾಂಪ್ಕೊಂಡ್ರು. ಎಲ್ಲಿ ನೋವು, ಎಲ್ಲೆಲ್ಲ ನೋವು, ಆತರ ಎಲ್ಲ ಮುಟ್ಟಬೇಡಿ. ನೀವ್ ಆತರ ಮುಟ್ತಾ ಇದ್ರೆ ಕಾದ ಕಬ್ಲಕ್ಕೆ ನೀರ್ ಹಾಕ್ದಾಗ ಹೆಂಗೆ ಚುರ್ ಅಂತ ಹಂಗೆ ಅಲ್ಲಿ ಚುರ್ ಅಂತ ಇದೆ. ಮಾಡ್ತಾರದಂದ್ರೆ ನಾನ್ ಮುಟ್ಟಿದ್ರೆ ಮಕ್ಕಿ ತಟ್ಟೆ ಇಲ್ಲಿ ಆಗ್ಬಿಡ್ಬೇಕು. ಏ ಕಾಂಪೌಂಡ್ರೆ, ನಮ್ಮ ಮಾವ ಮಗಳು ಚಿತ್ರಂಗೆ ಅದೇನು ಇಷ್ಟ ಚಪ್ಪಲಿ ಹಾಕೊಂಡವಳೆ, ಕಾಲ ಉಳಿಸ್ಕೊಂಡ್ಬಿಟ್ಟವಳೆ, ಅವಳಿಗೆ ಮುಲಾ ಮುಚ್ಕೊಡ್ರಿ. ಮೂಲ ಮಸ್ತಲ್ವ ಇರೋದ ಸ್ವಲ್ಪ ಎತ್ತೀಯಾ ನೋವಾದ್ರೆ ರಥ ಮೂಲ ಮಸ್ತರ್ತನೆ. ನೀವು ಎತ್ತದೂ ಬೇಡ, ಅವ್ರು ಹಿಡ್ಕೋದು ಬೇಡ, ಅವ್ರಿಗೆ ಮುಲಾಮ್ ಕೊಡಿ, ಅವ್ರಿಗೆ ಎಲ್ಲೆಲ್ಲ ನೋವು ಅಲ್ಲ ಅವ್ರೇ ಹಚ್ಕೋತಾರೆ. ಅರ್ಜೆ ಮಾಡಚ್ಚ, ಅರ್ಜೆ ಬಟ್ಟ ಬೇಕು, ಅರ್ಜೆ ಮಾಡಚ್ಚ, ಅರ್ಜೆ ಬಟ್ಟ ಬೇಕು. ಅರೆ ನನ್ ಜಿ ಡಿ ಎಂ ದಾಡಿ ದಾಡಿ ಬರ್ತೈತ ಬೇಕು 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 ರೋಜರ್ ಸೆಂಟ್ರ ಮಾಡಚ್ಚ ಬೇಕು ಬೇಕೇ ಬೇಕು. ನಮ್ಮ ಚಿತ್ರ ಮೂಲಾಮಸ್ತ ರಾಜವಳಿ ಬೇಕು.
ಕಂಪೇರ್ ಕಮ್ಮಿ ಮಾಡ್ಬೇಕು. ಹೌದು ಮಾವ, ಪಾಪ ಹಚ್ಚಲಿ ಬಿಡು ಮಾವ. ಎಲ್ಲೆಲ್ಲಿ ನೋವಿದ್ಯೋ ಅಲ್ಲೆಲ್ಲ ಮುಲಾಮ್ ಹಾಕಿ ನೀಟಾಗಿ ಮಸಾಜ್ ಮಾಡಿದ್ರೆ ತಾನೇ ನೋವು ಕಮ್ಮಿ ಆಗೋದು. ಚಿತ್ರ ಇವ್ರ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ ಕಣೆ. ನೆನ್ನೆ ಆ ಮ್ಯಾಗ ಲಟ್ಟಿ ಮಲಕ ಸೊಂಟ ನೋವು ಅಂತ ಆಸ್ಪತ್ರೆಗೆ ಮುಲಾಮ್ ಹಚ್ಕೊಳಕ್ ಬಂದೋಳೆ. ಏನ್ ಮಗ ಏನ್ ಮಾಡ ಗೊತ್ತೇನೆ? ಏನ್ ಮಾಡ್ದೆ? ಸೊಂಟಕ್ಕೆ ಮುಲಾಮ್ ಹೊತ್ತಾ ಹೊತ್ತಾ ಎಲ್ಲೆಲ್ಲೋ ಕೈ ಹಾಕ್ಬಿಟ್ಟಣ. ಆ ಮ್ಯಾಗ ಲಟ್ಟಿ ಮಲಕನ ಕೇಳ್ಬೇಕೆ ನಮ್ ಗ್ವಾಸಾಪುರಿ ಹೆಸರು ಜೊತೆ ಸೇರ್ಕೊಂಡಿದೆಯಾ? ಹೌದು ಹಬ್ಬ ಮಾಡೋ ಗೋಳೆ. ಈ ಮಗನೇನೋ ಈ ಹೆಂಗಸ ಕಂಡ್ರೆ ಸೊರ್ರ ಅಂತ ಸುಸ್ಕೊಂಡು. ಚಿತ್ರ ಈ ಡಾಕ್ಟರ್ ಸಾಹಸು ಬೇಡ, ಈ ಕಾಂಪೌಂಡ್ ಸಾಹಸು ಬೇಡ. ನನ್ಗೊಳಗೆ ಸರ್ಜನ್ ಡಾಕ್ಟರ್ ಗೊತ್ತು, ಅವ್ರ ತಗೋಗಿ ಸೂಜಿ ಹಾಕ್ಸ್ಕೊಡ್ತೀನಿ ಬಾ. ಯಾರು ಗೊತ್ತವ್ರು? ಯಾರು ಯಾರು ಗೊತ್ತವ್ರು? ಈ ಮಂಡ್ಯಗೆ ಶಂಕರೇಗೌಡ ಡಾಕ್ಟರ್ ಎಷ್ಟು ಫೇಮಸ್, ಈ ಗರ್ಡರ್ಗೆ ಆ ಡಾಕ್ಟರ್ ಭಾರೀ ಫೇಮಸ್. ಯಾರು ಯಾರು ಗೊತ್ತೇನೆ? ಅವ್ರೇ ನಮ್ ಗ್ವಾಸಪ್ಪ ಡಾಕ್ಟ್ರು. ಅಲ್ಲಿ ವಸ್ಕಟ್ಟ ಮೇಲೆ ಕ್ಲಿನಿಕ್ ಪಡಿಕೊಂಡು ಸೂಜಿ ಹಾಕ್ತಾ ಇರ್ತಾರೆ ಬಾ. ಒಂದ್ ಸಣ್ಣ ಸೂಜಿ ಹಾಕ್ಸ್ಕೊಡ್ತೀನಿ, ದಪ್ಪದ್ ಬೇಡ ನೋವಾಗ್ತದೆ. ಬೇಡ ಮಾವ, ಸಣ್ಣ ದುಃಖಂ ಬಾ. ಚಿತ್ರ ಚಿತ್ರ ಹೆಂಗಾರ ಮಾಡಿ ಈ ಜಟಪಲ್ಲಿ ಚಿತ್ಕನ ಬೆಲೆ ನಮ್ಮ ಮಗ ಗುಂಡ ಅರ್ಧ ಲಾಕ್ಬಿಟ್ಟ. ಎಲ್ಲೋ ಜೊತೆ ಎಲ್ಲರೋ ಜೊತೆ ಹಚ್ಚಿ ಬಂದೇ ಬರುತ್ತೆ ಬಿಳುಚಿ ನಮ್ಮ ಪ್ರೇಮಿತ ಸಿದ್ಮಾರ್ ಅಂತಾನೆ. ಚಿತ್ರ ಇದೇನ್ ಲಾಲಿ ಹಾಡ ಇಲ್ಲ ಜಾಲಿ ಹಾಡ? ನಮ್ಮೂರ್ನಲ್ಲಿ ಲಾಲಿ ಹಾಡಿದೆ, ಬೇಡ ಅಂದ್ರೆ ನೀನೆ ಬಂದು ತಪ್ಪು ಮಾಡಿಸು. ನೀನೆ ಹಾಡ್ಕ, ನೀನೆ ತಟ್ಕ. ಕೃಷ್ಣ ಕಥೆ ಬೇಡ ಬೇಡ, ಕೃಷ್ಣ ಕಥೆ ಬೇಡ ಬೇಡ, ಅನ್ನ ಬೇಡ. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಮಂಚದಲ್ಲಿ ಕೊಲೆ ಹೊಲಕ್ಕು ರಾಮಚಂದ್ರ ಉಪದೇಶ ಮಾಡಬೇಡವು. ತಾಯಿ ತಾಯಿ ನುಗ್ಗೆ ತಾಯಿ ಮೈಮೆಗೆ ಇಲ್ಲ
ಕಾಮದ ಪಿತ್ತನ ಎತ್ತಿದ್ದೀರಿ, ನನ್ನ ಕಾಮ ಕೌಚನಾಗಿ ಮಾಡ್ಬಿಟ್ಟಿದೆ. ಶಿರಾ, ಈ ನಿನ್ನ ಮುಖದಲ್ಲಿ ಹೊಳೆಯುತ್ತಿರುವಂತ ಈ ನಿನ್ನ ಕಣ್ಣುಗಳು, ತೊಂಡೆ ನಿನ್ನಂತಿರುವ ಈ ನಿನ್ನ ಕೆಂಪಾದ ತುಟಿಗಳು, ಸೊಪ್ಪಿಗೆ ಹೂವಿನಂತಿರುವ ಈ ನಿನ್ನ ಮೂಗು, ಸೇಬು ಹಣ್ಣಿನಂತಿರುವ ಈ ನಿನ್ನ ಕೆನ್ನೆಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹುಚ್ಚನಾಗಿ ಮಾಡ್ಬಿಟ್ಟಿದೆ. ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ, ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಕನಸನ್ನು ನೀನೇ ಮನಸ್ಸನ್ನು ತುಂಬಿಕೊಂಡು ನನ್ನ ಉತ್ತರ ಮಾಡ್ಬಿಡಿಸಿದ್ದೀರಾ? ಉತ್ತರ ಮಾಡ್ಬಿಟ್ಟಿದ್ಯಾ ಶಿರಾ? ನೋಡು, ಇಂದು ಒಂದೇ ಒಂದು ಸಲ ನೀನು ನನ್ನೊಳಗೆ ಬಾ ಶಿರಾ, ಬಾ ಬಾ. ಏನಾಗಿದೆ ಮಾವ? ಯಾಕೆ ರೀತಿ ಮಾತಾಡ್ತಿದ್ದೀರಾ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಿಮ್ ಜನ್ಮ ನಾಚಿಕೆ ಆಗೋದಿಲ್ಲ. ನಾನು ನಿಮ್ ಮಗಳು ಸಮಾನ ಮಾವ. ಅಲ್ಲ, ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಬಂತು ಇಂತ ದುರ್ಬುದ್ಧಿ ಅಂತ? ಶಿರಾ, ದುರ್ಬುದ್ಧಿ ಅಲ್ಲ, ಒಳ್ಳೆಯ ಬುದ್ಧಿನೇ ಬಂದಿದೆ. ನೀನು ಅಕ್ಕನ ಮಗಳಾಗಿದ್ರೆ ನನ್ನ ಹೆಂಡತಿ ಆಗ್ತಿದೆ, ಆದ್ರೆ ತಂಗಿ ಮಗಳಾಗಿದ್ಯಾ? ಕಾಮಕ್ಕೆ ಕಣ್ಣಿಲ್ಲ ಶಿರಾ. ಮಾವ, ನಾನು ನಿಮ್ ಮಗನ ಹೆಂಡತಿ ಮಾವ. ಈ ಮನೆ ಸೊಸೆ ಸೊಸೆನ ಮಗಳು ಅಂತ ನೋಡ್ಬೇಕು. ನೋಡಿ,
ನನ್ನನ್ನ ನಿಮ್ ಮಗಳು ಅಂತ ತಿಳ್ಕೊಂಡು ನಿಮ್ ಮಗಳಾಗಿ ನನ್ನನ್ನ ಸ್ವೀಕರಿಸಿ. ಹೇಳ ಮೇಲೆ ನೀನು ಮಗಳ, ನೀನು ನನ್ನ ಕಣ್ಗೆ ಕಾಮದ ಗೊಂಬೆ ರೀತಿ ಕಾಣ್ತಾ. ಬಾಸಿಲ ಬಾ, ನನ್ನ ಕಾಮದ ಹಾಸಿನ ಕೇಳಿಸು ಬಾ. ಅಯ್ಯೋ ಅಯ್ಯೋ ದೇವ್ರೆ, ಬೇಲಿನೇ ಎದ್ದು ಓಲ ಮೇದ್ರೆ ಫಸ್ಲನ್ ಕತೆ ಕೇಳೋರು ಯಾರಪ್ಪ? ಈ ಮನೆ ಯಜಮಾನ ಅನಿಸ್ಕೊಂಡಿರೋ ಮಾವನೆ ಸೊಸೆನ ಈ ಪಾಡಿಗೆ ತಂದು ನಿಲ್ಸಿದ್ರೆ ನನ್ನ ಪರಿಸ್ಥಿತಿಗೆ ನನ್ನಂತ ಸೊಸೆದಿರ ಪರಿಸ್ಥಿತಿ ಹೇಗಪ್ಪ ಕಾಪಾಡೋದು ದೇವ್ರೆ? ಅಯ್ಯೋ ಅಯ್ಯೋ ದೇವ್ರೆ. ನೋಡಿ, ಮಾತಾಡಿದ್ದು ತಪ್ಪಾಯ್ತು ಅಂತ ತೆಪ್ಪುಗಿದ್ರೆ ಸರಿ, ಇಲ್ಲ ನಿಮ್ ಹಳೆ ಚಾಳಿನ ಮುಂದುವರಿಸ್ತೀನಿ ಅನ್ನೋದಾದ್ರೆ ನಾನು ಚಂಡಿಯಾಗಿ ನಿಮ್ ರಕ್ತನ ನನ್ನ ರಕ್ತ ಇರ್ತೀಯಾ ಬಾರೆ. ನಾನು ಉಪ್ಪು ಕರ್ರು ರುಚಿ ನೋಡಿ ತುಂಬಾ ನಿಂಗಳಾಗಿ ಬಾರೆ. ಹೋಗಿರಪ್ಪ, ನೀನು ರಾಜಂಡಿ ಆದ್ರೆ ಇವನು ಉಗ್ರಾಸನಾಗೆ ನಿನ್ನ ಕಣ್ಣು ಬಂದು ಮಾಲೆ ಹಾಕೊಳ್ತಾನೆ. ನೋಡೋ, ಸುತ್ತಿ ಬಳಸಿ ಮಾತಾಡಿ, ಟೈಮ್ ವೇಸ್ಟ್ ಮಾಡೋ ಬೇಡ. ನನ್ನ ಮಗ ಅಂತೂ ನಿನ್ನ ನಾಯಿ ತರ ದೂರ ಇಟ್ಟಿದ್ದಾನೆ. ನಿನ್ನ ಮೈ ಮನವು ಕೂಡ ಗಂಡಿನ ಸ್ವಸ ಕಾಣದೆ ಕಂಗಲಾಗಿದೆ. ನೋಡೋ, ಟೈಮ್ ವೇಸ್ಟ್ ಮಾಡಬೇಡ. ಬಾಸಿಲ ಬಾ. ಹಠ ಮಾಡ್ಬೇಡ, ಹೇಳಿಲ್ಲ ಹಠ ಮಾಡ್ಬೇಡ. ನಿನ್ ಜನ್ಮಕ್ಕೆಷ್ಟು? ಯಾರ ಮಾತನ್ನ ನಂಬೇಕು ಯಾರ ಮಾತನ್ನ ನಂಬಾರ್ದು ಅಂತ ನನ್ ಚೆನ್ನಾಗ್ ಗೊತ್ತಿದ್ಯಪ್ಪ. ಮಗ ಸಮಾನ ಸೊಸೆ ಮೇಲೆ ಶೀಲ ಹಾಪನ ಮರಕ್ಕೆ ನಿಂತಿದ್ದೀರಲ್ಲ, ನಾಚಿಕೆ ಇವ್ರ ಬಲಾತ್ಕಾರ ಮಾಡುವಾಗ ದೀಪ ನೆನ್ಬಾಗಿದ್ರು ನಿಂಗೆ. ಅಪ್ಪ ನಾವು ಮನುಷ್ಯರಪ್ಪ, ಕಾಡು ಪ್ರಾಣಿಗಳಲ್ಲ. ತಾಯಿ ಮಗಳು ಅಕ್ಕ ಅಮ್ಮ ಚಿಕ್ಕಮ್ಮ ಅತ್ತಿಗೆ ನಾದಿನಿ ಇವರಿಗೆಲ್ಲ ಅವ್ರದೇ ಆದ ಸ್ಥಾನಮಾನ ಇದೆಯಪ್ಪ. ನಾನೇನಾದ್ರು ಒಂದೇ ಒಂದು ಕ್ಷಣ ಬರೋದು ಲೇಟ್ ಆಗಿದ್ರೆ ನನ್ನ ಮುದ್ದು ಹೆಂಡತಿ ಕತೆ ಅಪ್ಪ ಊಹೆ ಮಾಡ್ಕೊಳಕು ಅಸಾಧ್ಯವಲ್ಲಪ್ಪ. ಏಯ್, ಇವಳೆಲ್ಲ ನಿನ್ ತಲೆ ಕೆಡಿಸಿ ತನ್ನ ಕಡೆ ಸೇರ್ಕೊಂಡಿದ್ದಾಳೆ. ಇವಳಿಂದ ನಮ್ಗೇನ ಲಾಭ? ಕಪ್ಪು ತಿಂದಾಗ ತಿಂದು ಚಿಪ್ಪೆ ಬಿಸಾಳಿಗೆ ಬಿಸಾಕ್ಬಿಟ್ಟು ಮುದ್ದಿನ ಮಾಡದೆ ಅದು ಇದು ಅಂತ ಕತೆ ಹೇಳ್ತಾ ಇದೀಯ. ಹೋಗ ವಾ ಕೇಳ. ನೋಡಿ, ನನ್ನಂತ ಪಾಪಿಯಿಂದ ಈ ಮನೇಲಿ ಅಶಾಂತಿ ಉಟ್ಕೊಳ್ಳೋದ್ ಬೇಡ ರೀ, ಬೇಡ. ನೀನ್ ಸುಮಿರ್ಸಿಲ್ಲ ನೋಡಪ್ಪ, ನಮಗ್ ದೇಶ ಇರೋದು ಇವ್ರ ಅಪ್ಪ ಅಮ್ಮನ ಮೇಲೆ. ಬಟ್ ನಾವು ಇವ್ರಿಗೆ ಶಿಕ್ಷೆ ಕೊಡ್ಬೇಕು,
ನೋಡಪ್ಪ, ನೀವು ಮಾಡುವ ತಪ್ಪಿಗೆ ತಪ್ಪಾಯ್ತು ಅಂತ ಸಿಎಂ ಕ್ಷಮೆ ಕೇಳಿ, ಇಲ್ಲ ಅಂದ್ರೆ ಈ ಕ್ಷಣವೇ ನಾನು ಮತ್ತೆ ಶೀಲಾ ಈ ಮನೆಯಿಂದ ದೂರ ದೂರ ಆಗಬೇಕಾಗುತ್ತೆ. ಮಗನೇ, ನೀನ್ ಈ ಮಟ್ಟಕ್ ಬಂದ್ಯಾ? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಲೇಬೇಕು. ಅಮ್ಮ ಶೀಲಾ, ನನಗ್ ಸಮಸ್ಬಿಡಮ್ಮ. ಆ ಒಂದು ಕ್ಷಣ ನನ್ನನ್ನು ನಾನೇ ಮರ್ತು ಬಿಟ್ಟಿದೆ. ನನಗ್ ಸಮಸ್ಬಿಡಮ್ಮ, ಸಮಸ್ಬಿಡು. ಬೇಡಿ ಮಾವ, ದೊಡ್ಡವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ನೀವ್ ಈ ಮನೆಗೆ ದೊಡ್ಡವರು ಮಾವ. ದೇವ್ರಿ, ಅಂತೂ ಬೆಟ್ಟದಂತ ಬಂದಿರೋ ಕಷ್ಟನ ಮಂಚದ ತರ ಕರಗಿಸ್ಬಿಟ್ಟೆ ಅಪ್ಪ. ಎಲ್ಲರೂ ಬದಲಾದ್ರು ಅಪ್ಪ ಅಮ್ಮ, ನೀವ್ ಅನ್ಕೊಂಡಾಗೆ ಎಲ್ಲರೂ ಬದಲಾಗಿದ್ದಾರೆ. ನನ್ ಸಂಸಾರ ಚೆನ್ನಾಗಿದೆ. ನಿಮ್ ಮಗಳು ಗೆದ್ಲು ಗೆದ್ಲು. ಸಮಾಧಾನ ಮಾಡ್ಕೋಸಿಲ್ಲ, ಬಾಸಿಲ್ಲ, ಬಾ ಹೋಗೋಣ. ನನ್ನಿಂದ ಕ್ಷಮೆ ಕೇಳ್ತೀಯಲ್ಲ ಲೇ ಮಗನೇ, ನಿನ್ನ ಇವಳನ್ನ ಎಲ್ಲಿ ಹೇಗ್ ನೋಡ್ಕೋಬೇಕು? ಇವ್ರ ಅಪ್ಪ ಅಮ್ಮನ ಎಲ್ಲಿ ಹೇಗೆ ಯಾವ ತರ ನೋಡಿಬೇಕು ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ಕೋಣ. ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಅಂತೂ ಈ ಮನೇಲಿ ನಾನ್ ಅಂದ್ಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಏನ್ ಮಾಡೋದು? ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಅಂದ್ರೆ ಈ ಮನೇನ ನಾನು ಸರ್ವನಾಶ ಮಾಡ್ಲೇ. ಸರ್ವನಾಶ ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನೀನ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗಿಲ್ಲ. ಅವಕಾಶ ಅದಾಗಿದೇ ಒದಗ್ ಬರುತ್ತೆ. ಮಿಸ್ಟರ್ ಮೈದುನ ಅಲ್ಲ ಅಲ್ಲ ಅಲ್ಲ, ಮಾಜಿ ಲವರ್. ಈ ಹುಡುಗಾಟ ಸಾಕು, ತುಂಬ ಸಂಸಾರದಲ್ಲಿ ಸಹಬಾಳ್ವೆ ನಡ್ಸ್ಕೊಂಡೋಗಿ. ಏನು ಸಂಸಾರದ ಕಣ್ಣು, ಹುಟ್ಟಿದ ಮನೆಗೆ ಹೋಗಿ ಮೆಟ್ಟಿದ ಮನೆಗೆ ಹೋಗಿ ತಿರ್ಗಿತಾನೆ. ಅದನ್ನ ಬಿಟ್ಟು ಈ ರೀತಿ ಹುಚ್ಚುಚ್ಚ ಕಾಡ್ಕೊಂಡು ನಿಮ್ ಬಾಳನ್ನೇ ನೀವೇ ಹಾಳು ಮಾಡ್ಕೊಂಡ್ರೆ. ಸುಂದರ್, ಇಲ್ಲಿ ಯಾರು ಯಾರು ಬಾಳನ್ನ ಹಾಳು ಮಾಡ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಈ ಸಂಸಾರ ಸರ್ವನಾಶ ಆಗೋದು ಮುಖ್ಯ. ನೋಡು, ನೀನು ಮನಸ್ಸು ಮಾಡಿದ್ರೆ ಈ ಸಂಸಾರನ ಉಳಿಸ್ಕೊಳ್ಬಹುದು. ನೀ ಮಾತನಾಡ್ದ ವೆರಿ ಸಿಂಪಲ್. ಅದಾಗಿರ್ಲಿ, ಯಾಕಿಷ್ಟು ಬಹುದೂರ ಹೋಗ್ತಾ ಇದೀಯಾ? ನೋಡು, ನೀನು ಮನಸ್ಸು ಮಾಡಿ ಈ ನನ್ನ ಪ್ರೇಮ ದಾಸಿನ ಒಂದು ಸಲ ಸ್ವೀಕಾರ ಮಾಡು. ಬಾರಾಜ ಪ್ಲೀಸ್. ಅದ್ಕೆ ತಾಯಿ ಸ್ಥಾನಕ್ಕೂ ಒತ್ತಿಗೆ ಸ್ಥಾನಕ್ಕೂ ಕಳಂಕ ಹಚ್ಚಬೇಕು ಅಂತ ಮಾಡಿದ್ದೀರಾ? ಅದು ಈಗಲೂ ಸಾಧ್ಯ ಇಲ್ಲ. ಒತ್ತಿಗೆ ಎಂದರೆ ತಾಯಿ ಸಮಾನ. ಆ ಸ್ಥಾನ ನಾನು ನಿನ್ ಕೊಟ್ಟಿದ್ದೀನಿ, ಅದನ್ನ ಕಾಪಾಡ್ಕೊಂಡೋಗಿ. ನೀನು ನನಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ? ಅದು ಯಾವ ರೀತಿಲಿ ಅಂತ ಕೇಳ್ಬೋದಾ? ಈ ತುಂಬು ಯೌವನದ ಈ ದೀಪದ ತೋಳ ತೆಕ್ಕೆಯಲ್ಲಿ ಆಟ ಆಡಿ, ಈ ಅದರುವ ತುಟಿಗಳಿಂದ ಚುಂಬನ ನೀಡಿ, ಈ ಸೀರೆ ಸೆರಗಿನ ಮರೆಯಲ್ಲಿ ಚಂಪಲ್ಲಾಡಿ, ನೀ ನನಗೆ ತಾಯಿ ಸ್ಥಾನ ಕೊಟ್ಟಿದೀಯಾ? ಏ ಸುಂದರ್, ನೋಡಿಲಿ, ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ನೋಡಿಲಿ. ಒಂದು ಸರಿ ನನ್ನ ಬಿಗಿಯಾಗಿ ಅಪ್ಪಿಕೊಂಡು ಕಾಮ ತೋಕುಳಿಯಲ್ಲಿ ಅರೆ ಬೆತ್ತಲೆಯಾಗಿ ನನ್ನನ್ನು ನೋಡ್ಬೇಕು ಅಂತ ನಿನಗೆ ಅರಿಸ್ತಾ ಇಲ್ವಾ? ಬಾರಾಜ ಕಮನ್ರಾಜ.
ಅವ್ರೆ, ಇಂತ ಹೆಣ್ಣು ನಮ್ಮ ಮನೆ ಸೊಸೆನ? ನನ್ನ ಕೆನ್ನೆ ಹೊಡಿಯೋ ಸೊಕ್ಕ ನಿಮಗೆ, ಈಗ ಏನ್ ಮಾಡ್ತೀರ ಅಂತ ನೋಡ್ತಾ ಇರೋ. ನಂದೇನು ತಪ್ಪಿಲ್ಲ ಅಣ್ಣ, ನಂದೇನು ತಪ್ಪಿಲ್ಲ ಅಣ್ಣ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಗೊತ್ತಿಲ್ಲ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಈ ಸುಂದರ ಮಾತಿನ ಮೇಲೆ ನಿಮಗೆ? ಬೆಂಕಿ ಯಾವುದು, ನೀರ್ ಯಾವುದು ಅನ್ನೋ ತಿಳಿಯಲಷ್ಟು ಮೂರ್ಖ ನಾನಲ್ಲ ಕಣೆ. ನೋಡಿ ಈ ವಿಚಾರದಲ್ಲಿ ನನ್ನ ತಮ್ಮ ಬೆಂಕಿ ಕಣೆ, ಬೆಂಕಿ. ಆ ಬೆಂಕಿಯಿಂದನೇ ಇವತ್ತು ನಿನ್ ಹೆಂಡತಿ ಸುಟ್ಟು ಬೂದಿ ಆಗೋಗ್ತಿದ್ಲು ರೀ. ನೋಡಿ, ಇವ್ರ ಜೊತೆ ಇರೋದಕ್ಕಿಂತ ನಾವೆಲ್ಲಾದ್ರೂ ದೂರ ಹೊರಟೋಗೋಣ, ಬನ್ನಿ. ನಿಮ್ ಕೈ ಮುಗಿತೀನಿ ಅತ್ಯ, ಕೈ ಮುಗಿತೀನಿ. ಈ ಆತರ ನಿರ್ಧಾರ ಬೇಡ ಅತ್ಯ, ನಾನು ಯಾವ ತಪ್ಪು ಮಾಡಿಲ್ಲ ಅತ್ಯ. ತಾಯಿ ಮಗನ ಮಧ್ಯೆ ಸ್ವಲ್ಪ ಮಸಿ ಬೆಳಿ ಬೆಳಿ ಅತ್ಯ, ಮಸಿ ಬೆಳಿ ಬೆಳಿ. ನೋಡು ದಿಪ್ಪ, ಯಾರ ಮಕ್ಕಳು ಅಂತ ಗೊತ್ತೇನೆ ನಿನ್ಗೆ. ಕಸ್ತೂರಿ ವಂಶ, ಕಸ್ತೂರಿ ವಂಶ ಹಾಗೆ ಹಸಿವು ಅಂತ ಬಂದವ್ರಿಗೆ ಅನ್ನ ಕೊಟ್ಟು ಹಸಿವು ನೀಗಿಸ ವಂಶದವ್ರ ಕಣೆ. ದಣಿವು ಅಂತ ಬಂದವ್ರಿಗೆ ನೀರ್ ಕೊಟ್ಟು ದಣಿವು ಆರಿಸಿದ ವಂಶದವ್ರ ಕಣೆ ನಾವು. ಏ ದೀಪ, ನನ್ ತಮ್ಮ ಈ ವಿಚಾರದಲ್ಲಿ ಈ ಒಂದೇ ಒಂದ್ ತಪ್ಪ ಮಾಡ ಅಂತ ದೇವ್ರೇ ಪ್ರತ್ಯಕ್ಷವಾಗಿ ಬಂದ್ ಹೇಳುದು ಕೂಡ ನಾನ್ ನಂಬೋದ ಕಣೆ. ಏಯ್, ಆ ಕುಡ್ದ ಮಕ್ಕಳೇ ಬದುಕೋದ್ ಕಷ್ಟ ಅಂತಾದ್ರಲ್ಲಿ ವಿಷ ಕುಡ್ದ ಮಕ್ಳು ಬದುಕ್ತೇವೇನೆ? ನೋಡೆ, ಮೊದಲು ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸು, ಯಾರಾದ್ರೂ ಬಂದ್ರೆ ಏನ್ ತಿಳ್ಕೊಳಲ್ಲ. ನೋಡ್ರಿ, ತಾಳಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಮಾಂಗಲ್ಯ ಸಾಕ್ಷಿಗೂ ಇವನು. ನೋಡಿ, ಅದೆಲ್ಲ ನನಗ್ ಬೇಡ. ಈ ಮನೇಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ಈ ರೀತಿ ಒಂದ್ ಕೆಲಸ ನಡೆದ್ರು ಕೂಡ ಈ ಸಂಸಾರ ಗುಟ್ಟು ರಟ್ಟಾದ್ರೆ ಈ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ ಕಣೆ. ಪ್ಲೀಸ್ ಕಣೆ, ನಡೆಯ ಒಳಗಡೆ. ಹಾಗಾದ್ರೆ ನಿನಗೆ ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ತಮ್ಮ ಇವನ್ ಮೇಲೆ ನಿಮ್ಗೆ ಈ ಮನೆ ಮೇಲೆ ಗೌರವ, ನಾನು ಈ ಒಂದು ಕ್ಷಣ ಈ ಮನೆ ಇರೋದಿಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಗುಡ್ ಬೈ. ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ಇದು ದೇವನಾಟ, ವಿಧಿ ಆಡಿಸಿದ ಆಟ, ಇದು ದೇವನಾಟ, ವಿಧಿ ಆಡಿಸಿದ ಆಟ, ವಿಧಿ ಆಡಿಸಿದ ಆಟ. ಇದು ಮನೆ, ಮನೆ ಅಲ್ಲ ನರಕ. ಅಲ್ಲ ಅಲ್ಲ, ನಾನು ಯಾವ ತಪ್ಪು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ. ಮಾಡ್ಕೊಳ ಹೇಳ. ವಿಚಾರ ಪ್ರಸ್ತಾಪ ಮಾಡೋಣ. ಯಾವ್ದೋ ಹೊಸ ವಿಷಯ ಪ್ರಸ್ತಾಪ ಮಾಡ್ಬೇಕು ಅನ್ಕೊಂಡಿದೀರಾ ಅನ್ಸುತ್ತೆ. ಹೇಳ್ರ, ಯಾವ್ದೋ ಹೊಸ ದಾರಿ ಹುಡುಕಿರ್ಬೇಕು, ಏನ್ ಹೇಳ್ರ? ಯಾವ ದಾರಿನೂ ಇಲ್ಲ, ನೀವು ಸುಮ್ನಿರಿ. ಯಾಕೆ ಹಿಂಗ್ ಆಡ್ತಿದ್ಯಾ? ಸುಮ್ಮನಕ್ಕಾಗಲ್ಬೇಡ ನಿಮ್ಗೆ. ಹ್ಮ್,
ನನ್ಗೆ ಈ ಮನೇಲಿ ಯಾವ ಊಟನೂ ಬೇಡ. ನನ್ನ ಹೆಂಡತಿಗೆ ಒಂದು ಸ್ಥಾನ ಮನೆಯಲ್ಲಿರೋ ಈ ಮನೇಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ. ಅಣ್ಣ ಬೇಡ, ಅಣ್ಣ ಬೇಡ. ನಿನ್ ಕೈ ಮುಗಿಸಿದೆ ಕಣ, ನಿನ್ ಕೈ ಮುಗಿಸಿದೆ. ಅತ್ತೆ ಮಾತಿಯಲ್ಲಿ ಅನಾಮುತ ಮಾಡ್ಕೊಂಬಂದು ಅಣ್ಣ, ಒಂದು ಒಂದ್ಸಾರಿ ಯೋಚಿಸಿ ನೋಡು. ಮನೆಯನ್ನ ಸ್ಮಶಾನ ಮಾಡ್ಬೇಕಂತಿದ್ದೀಯನೋ ಮಾಡ್ಬೇಕಂತಿದ್ದೀಯನೋ? ಎಲ್ಲಿ ಏನ್ ಮಾತಾಡ್ಲಿಕ್ಕೆ ಸ್ವಲ್ಪ ಕಲ್ತ್ಕೊಂಡಿಲ್ವಲ್ಲ? ನನ್ಗೆ ಯಾವ ಊಟನೂ ಬೇಡ ನನ್ಗೆ. ಓ ಯಜಮಾನ್ರು ತುಂಬಾ ಮುಂದುವರ್ದು ಬಿಟ್ಟಿದ್ರಿ ಅಂತ ಕಾಣತ್ತೆ. ನೋಡು ಸಿಂಗ, ನಾನ್ ನಿನ್ನ ಮಕ್ಕಳು ಅಂತ ಬೆಳೆಸ್ತಿಲ್ಲ ಕಣ, ನಾನ್ ನಿನ್ನ ಸ್ನೇಹಿತರ ತರ ಬೆಳೆಸ್ತೆ. ಆದ್ರೆ ನೀನು ನಾ ಇಲ್ದಿರೋ ಸಮಯ ನೋಡಿ ಮನೆಯನ್ನ ಕುರುಕ್ಷೇತ್ರ ನಡೆಸಿ ಬಹಿರಂಗ ರಣರಂಗ ಮಾಡ್ಬೇಕು ಅಂತಿದ್ದೀನ. ಮಾಡೋ ಮಾಡೋ, ನಿಮ್ಮಂತ ಮಕ್ಕಳು ಪಡೆದೋದ್ಗೆ ಏನೇನ್ ಮಾಡ್ಬೇಕು ಮಾಡೋ. ಮೀನಾಕ್ಷಿ, ಈ ವಿಷಯನ ಬೆಟ್ಟದಷ್ಟು ಮಾಡ್ತಿದ್ದೀರಲ್ರಿ, ಸ್ವಲ್ಪ ಸುಮ್ಮನಿರ್ಬಾರ್ದ? ಮೀನಾಕ್ಷಿ, ಈ ಮಕ್ಳು ಕೊಟ್ಟ ಸಲಿಗೆ ಇವತ್ತು ಈ ಮಟ್ಟಕ್ಕೆ ಬಂದ್ ನಿಂತಿದೆ. ಮಕ್ಳನ್ನ ಹೊಡ್ಸಾಕ್ಬೇಕು, ಗಿಡನ ಜುಡ್ಸಾಕ್ಬೇಕು ಅನ್ನೋ ಗಾದೆ ಮತ್ತೆ ಕೇಳಿದ್ವೇನೆ. ಅವ್ರು ಒಂದಂದ್ರೆ ಅವ್ರ ಪರ ವಹಿಸ್ಕೊಂಡು ವಹಿಸ್ಕೊಂಡು ಬರ್ತಿದ್ದಲ್ಲ, ಇವತ್ತು ಈ ಪರಿಸ್ಥಿತಿಗೆ ಇದೇ ಕಾರಣ ಕಣೆ, ಇದೇ ಕಾರಣ. ಇದು ಇಲ್ಲ ಅದು ಇಲ್ಲ, ನೋಡಪ್ಪ ನನ್ಗೆ ಈ ಮನೆ ಇರೋದಿಕ್ಕೆ ಇಷ್ಟ ಇಲ್ಲ ಅಷ್ಟೇ. ಅಣ್ಣ ಅಣ್ಣ, ದೇವರಂತ ತಂದೆ ತಾಯಿ, ದೇವರ ಗುಡಿ ಅಂತ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ ಅಣ್ಣ, ಎಲ್ಲಿಗೆ ಹೋಗ್ತೀಯ? ಹೇಳಿಕೆ ಮಾತು ಕಟ್ಟಿಟ್ಟ ಬುತ್ತಿ ಅಣ್ಣ, ಕಟ್ಟಿಟ್ಟ ಬುತ್ತಿ. ಎಂದು ಸಾಸ್ ಬರ್ತವಲ್ಲ ಅಣ್ಣ, ಎಂದು ಸಾಸ್ ಬರ್ತವಲ್ಲ. ಈ ದಿನದ ಈ ಅವಂತರಿಗೆಲ್ಲ ಕಾರಣ ನೀನು. ಅಪ್ಪ ನಿಮ್ಮಿಬ್ಬರ ನಡವಳಿಕೆ ನೋಡ್ತಾ ಇದ್ರೆ ನನ್ಗೆ ಅಸಹ್ಯ ಅನ್ಸುತ್ತೆ. ನೋಡಪ್ಪ ನನ್ಗೆ ಈ ಮನೆ ಬಾಗಿಲು ಸಾಸ್ ಹೋಗಿದೆ ಮುಚ್ಚಿದೆ ಅಂತ ತಿಳ್ಕೊಂಡು ನಾನು ನಿನ್ನ ಹೋಗ್ತಾ ಇದ್ದೀನಿ. ಮುತ್ತಲೀನ ಮನೆ ಹೊಡೆದು ಚೂರಾಯಿತು, ತುಂಬಿದ ಹಾಲೊಳಗೆ ಉಳಿಸೋಕಿತು. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೇ ಇಲ್ಲ, ಅನುಬಂಧಕ್ಕೆ ಅರ್ಥ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೇ ಇಲ್ಲ, ಅನುಬಂಧಕ್ಕೆ ಅರ್ಥ ಇಲ್ಲ. ನೋಡ್ದಿರ ನಮ್ಮನ್ ಪರಿಸ್ಥಿತಿನ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ನನ್ ಗೊತ್ತಿಲ್ದೆ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ. ಹೌ, ನಾನ್ ಬೇಕಾದ್ ನಿನ್ ದೃಷ್ಟಿಯಲ್ಲಿ ಕೆಟ್ಟವನ್ ಆಗಿದ್ರು ಆಗಿರ್ಬೋದು, ಆದ್ರೆ ನಿಮ್ಮಅಮ್ಮ ನಿಮ್ಮಅಮ್ಮನ ಆರೋಗ್ಯದ ಕಡೆ ಗಮನ ಕೊಡೋ.
ಕಹಿ ಮುಗ ಕೇಳ್ಕೊತೀನಿ. ಮನೆ ಬಿಟ್ಟು ಹೋಗ್ಬೇಡ ಕಣೋ, ಮನೆ ಬಿಟ್ಟು ಹೋಗ್ಬೇಡ ಅಣ್ಣ. ಯಾಕ್ರಿ ಅಳ್ತಿದ್ದೀರಾ ನೋಡಿ, ನಿಮ್ ಕಣ್ಣಲ್ಲಿ ನಾನ್ ಸತ್ರು ಸರಿ, ನಿಮ್ ಕಣ್ಣಲ್ಲಿ ನೀರ್ ಬರಬಾರ್ದು. ನಿಮಗೆ ಯಾಕ್ರಿ ಬೇಕು ಮಗ? ಮೀನಾಕ್ಷಿ ಅಳ್ತೇಲ, ಅಳ್ತೇಲ ಮೀನಾಕ್ಷಿ, ನಾನು ಅಳ್ತೇ ಇಲ್ಲ. ಸಂತೋಷ, ಸಂತೋಷದ ವಿಷಯ ಸಮ ಮೀನಾಕ್ಷಿ. ಶಂಕರ್ ಮನೆ ಬಿಟ್ಟು ಹೋಗಲ್ಲ ಅಂತ ಮೀನಾಕ್ಷಿ, ಮನೆ ಬಿಟ್ಟು ಹೋಗಲ್ಲ ಅಂತೆ. ಇಲ್ಲೇ ಇರ್ತೀನಿ ಇಂದ. ನಿಜ ಕೇಳು ಮೀನಾಕ್ಷಿ. ಅಣ್ಣ ಅಮ್ಮನ, ಅಣ್ಣ ಪ್ಲೀಸ್ ಅಣ್ಣ ಅಮ್ಮನ ಸಮಾಧಾನ ಮಾಡು. ಅಮ್ಮ ಅಮ್ಮ ನಾನು ಹೋಗಲ್ಲಮ್ಮ, ಇರ್ತೀನಮ್ಮ, ನಾನು ಎಲ್ಲೂ ಹೋಗಲ್ಲಮ್ಮ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ, ಇಲ್ಲೇ ಇರ್ತೀನಮ್ಮ ನಾನು. ಸಾಕಣ ಹಿಟ್ ಸಾಕು, ಎಲ್ಲಿ ಮನೆ ಬಿಟ್ಟು ಹೋಗಿ ನಿಮ್ಮ ಅಮ್ಮನ ಪ್ರಾಣಕ್ಕೆ ಕಾರಣ ಆಗ್ತೀಯ ಅಂತ ತುಂಬಾ ಭಯ ಪಟ್ಬಿಟ್ಟಿದೆ ಕಣಪ್ಪ. ಶಂಕರ್ ಹೋಗಿ ನಿನ್ ಹೆಂಡತಿನ ಸಮಾಧಾನ ಮಾಡಿ ಕರ್ಕೊಂಬರು. ಈ ಮನೇಲಿ ಹೇಗಿರ್ತಾಳೋ ಹಾಗಿರ್ಲಿ, ಹೋಗಿ ಕರ್ಕೊಂಬ ಶಂಕರ್, ಹೋಗಿ ಕರ್ಕೊಂಡ್ ಬಾ. ಬನ್ನಿ ಗಡ, ಅಮ್ಮಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಸುಮ್ನೆ ಹೋಗ್ತಾ ಇದೀನಿ. ನಾಳೆ ದೀಪ ಮನೆಗೆ ಬಂದ್ಮೇಲೆ ಅವಳು ಇಷ್ಟು ಕಿರುದವಾಗಿ ನೀವುಗಳು ಏನಾದ್ರು ನಡ್ಕೊಂಡ್ರೆ ಪರಿಣಾಮ ಬೇರೆ ಆಗಿರುತ್ತೆ. ಇಲ್ಲ ಇಲ್ಲ, ನಿಮ್ಮ ಅಮ್ಮನ್ಗೋಸ್ಕರ ನಿನ್ ಹೆಂಡತಿ ಏನೇ ಅಂದ್ರು ನೀನೇನೇ ಮಾಡಿದ್ರು ಸಹಿಸ್ಕೊಂಡಿರ್ತೀವಪ್ಪ, ಸಹಿಸ್ಕೊಂಡಿರ್ತೀವಿ. ಹೋಗಿ ಕರ್ಕೊಂಬರು, ಹೋಗಿ ಕರ್ಕೊಂಬ. ಅಮ್ಮ ದೀಪನ ಮನೆ ಕರ್ಕೊಂಡ್ ಬರ್ತೀನಮ್ಮ. ಆಯ್ತಪ್ಪ, ಬೇಗ ಕರ್ಕೊಂಡ್ ಬಂದ್ಬಿಡ್ ನನ್ ಸೊಸೆನ, ಬೇಗ ಕರ್ಕೊ ಬರ್ತೀನಮ್ಮ. ನೀವು ಬೈತಿದ್ರಿ ನೋಡ್ರ, ನನ್ ಸೊಸೆ ಬುದ್ಧಿ ಹೇಳಿ ಕರ್ಕೊಂಡ್ ಬರ್ತೀನಿ ಅಂತ ಹೇಗೋದ? ಹೌದಮ್ಮ ಅಣ್ಣ, ತುಂಬಾ ಒಳ್ಳೆಯವನು, ದುಡುಕಿ ನಾನು ಏನು ತಪ್ಪು ಮಾಡಿದ್ದೇನೆ ಅನ್ಸುತ್ತೆ ಅಮ್ಮ. ಅಮ್ಮ ಎಂದು ಯಾವಾಗಲೂ ಈ ಮನೆಯಲ್ಲಿ ಯಾವುದೇ ಕೈ ಘಟನೆ ನಡೆಯದೆ ಹಾಗೆ ನಾನಿರ್ತೀನಿ ಅಮ್ಮ. ಅಣ್ಣ ಅದಕ್ಕೆ ಏನೇ ಅಂದ್ರು ನಾನೇನು ಮಾತಾಡಲ್ಲಮ್ಮ, ಮಾತಾಡಲ್ಲ. ಹಲೋ, ಈ ತಾಯಿಗೋಸ್ಕರ ನೀನು ಯಾವ ತ್ಯಾಗಕ್ಕೂ ಸಿದ್ಧವಾಗಿದೆಯಲ್ಲ ಮಗನೇ. ಅಮ್ಮ ನಿನ್ನಂತ ಮಗನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಕಣೋ, ಪುಣ್ಯ ಮಾಡಿರ್ಬೇಕು. ನೋಡ್ಕೊಳ್ಳೋದಿಕ್ಕೆ ನಿಮ್ಮಪ್ಪ ಇದ್ದಾರೆ, ಅದೇನು ಕೆಲಸ ನೋಡ್ಕೋ ಹೋಗು. ಬರ್ತೀನಿ ಅಮ್ಮ. ಮಕ್ಕಳ ನೋವಿಗೆ ಅರಿಯೋ ಎನ್ನದ ತಾಯಿಯ ಕರುಳಿಲ್ಲ, ತಾಯಿಯ ನೋವನ್ನು ಅರಿಯುವ ಮಕ್ಕಳು ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ. ತುಂಬಾ ಆಟ ಮಾರಿ ಈ ಮನೆಗೆ ಬರಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನಮ್ಮನಿಗೋಸ್ಕರ ನೀವೇ ಹೋಗಿ ಅತ್ತಿಗೆನ ಕರ್ಕೊಂಡ್ ಬಪ್ಪ, ಅತ್ತಿಗೆನ ಕರ್ಕೊಂಡ್ ಬಪ್ಪ. ನಮ್ಮನೆಗೆ ಬರಸಿಡಿ ನೋಡಿಯುತ್ತೆ ಅಂತ
ನಾ ಅನ್ಕೊಂಡಿರ್ಲಿಲ್ಲ ಕಣೋ, ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ನೋಡ್ಕೊ ಅಂತ ಹೇಳ್ದ. ನನಗೊತ್ತು ನನ್ ಮಗ ಏನ್ ಹೇಳ್ದ, ಅವನ್ ಮನ್ಸೇನು ನನಗ್ ಗೊತ್ತಾಗಲ್ವಾ. ನಿಮ್ಮ ಅನ್ನ ನಾನು ಕೇಳ್ಬೇಕಿತ್ತು ರೀ ಮೀನಾಕ್ಷಿ, ಮಕ್ಕಳ ವ್ಯಾಮೋಹ ಬೇಡ ಬೇಡ ಅಂತ ನೀವು ಸಾರಿ ಸಾರಿ ಹೇಳಿದ್ರು, ನಾನು ಕೇಳಲಿಲ್ಲ ಅಂದ್ರೆ ನಿಜ ನಿಜ ನಾನು ನನ್ನ ಮಕ್ಕಳನ್ನ ಸರಿಯಾಗಿ ಸರಿಯಾಗಿ ಬೆಳೆಸ್ಲಿಲ್ಲ. ಅದಕ್ಕೆ ಅದಕ್ಕೆ ನಾನು ನೀನಂದ್ರೆ ನನ್ ಪ್ರಾಣ ಮೀನಾಕ್ಷಿ, ಈ ಪ್ರಾಣಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರು. ಯಾವಾಗ್ಲೂ ಇದೇ ರೀತಿ ನಗ್ ನಗ್ತಾ ಇರ್ಬೇಕು ಮೀನಾಕ್ಷಿ, ನೀನ್ ನಗ್ತಾ ಇರೋದೇ ನಿಜ ಮೀನಾಕ್ಷಿ. ನಿನ್ ಸಂತೋಷನೇ ನನ್ನ ಮುಖ್ಯ ಮೀನಾಕ್ಷಿ. ಯಾಕ್ರಿ ಯಾಕ್ರಿ ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರ? ಆದ್ರೂ ಮುಂದೊಂದು ದಿನ ಬಿದ್ದೋಗ ಬರಕ್ಕೆ ಯಾಕ್ರಿ ಇಷ್ಟೊಂದು ಪ್ರೀತಿ ತೋರಿಸ್ತೀರ? ಮೀನಾಕ್ಷಿ ನೀನಿಲ್ಲದ ಬಾಳು ಶೂನ್ಯ ಮೀನಾಕ್ಷಿ ಶೂನ್ಯ. ನಿನ್ನ ಎಂದೆಂದಿಗೂ ಮರೆಯಕ್ಕಾಗಲ್ಲ ಮೀನಾಕ್ಷಿ, ಮರೆಯಲ್ಲ. ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ, ಮರಗದಿರು ಮರುಗದಿರು ಹಾಯಾಗಿ ನೀನಿರು, ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲ್ಲಿ ಉಸಿರಾಗಿರುವೆ, ನೋವುಗಳು ನನಗಿರಲಿ ಆನಂದ ನಿನಗಾಗಲಿ, ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಗಿತು, ರಾಗವು ಒಂದೇ ಭಾವವು ಒಂದೇ ಜೀವವೊಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಬನ್ನಿ ರಾಜಣ್ಣವರೇ ಬನ್ನಿ, ಕೂತ್ಕೊಳ್ಳಿ. ಮೀನಾಕ್ಷಿ ಸುಂದರ್ ಹೋಗಿ ವಿಚಾರ ಏನಾಯ್ತು? ಮನೆಗೆ ಬರೋದಿಕ್ಕೆ ಸೊಸೆ ಒಪ್ಕೊಂಡ್ಲ? ನನ್ನ
ನೋಡಿ ಮೀನಾಕ್ಷಮ್ಮನವ್ರ, ನಿಮ್ಮ ಯಜಮಾನ್ರು ಈ ಮನೇನ ಎರಡು ಭಾಗ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಭಾಗ ಮಾಡಿದ್ರೆ ದೀಪಾ ಅವರು ಮನೆಗೆ ಬರ್ತಾರ ಅಂತಮ್ಮ. ಅಮ್ಮ ಅಮ್ಮ, ನಾವು ಪಾಲು ಮನೆ ಮಧ್ಯೆ ಕೋಡೆ, ಇದೆಲ್ಲ ಬ್ಯಾಡಮ್ಮ ಬ್ಯಾಡ. ನಾನು ಎಲ್ಲಿಯಾದ್ರು ಕೂಲಿ ಮಾಡಿ ಬದುಕ್ತೀನಿ? ಗುಣಶೇಖರ್ ಮಕ್ಕಳು ಕಚ್ಚಾಡ್ಕೊಂಡು ಮನೆ ಮಧ್ಯೆ ಕೋಡೆ ಹಾಕೊಂಡು ಅನ್ನೋದು ಬಾಳ್ತಾರೆ ಅನ್ನೋದು ಬ್ಯಾಡಮ್ಮ ಬ್ಯಾಡ. ಮೀನಾಕ್ಷಿ ಸುಂದರ್ ಯಾಕೆ ಹೇಳ್ತಾ ಇದ್ದೀರಾ? ಹೇಳೋದು ನಿಲ್ಸಿ. ಮೀನಾಕ್ಷಿ, ನಾ ನಿನ್ ಮದ್ವೆ ಆದಿಕ ಹಿಂಗ್ ಮಾತು ಕೊಟ್ಟಿದ್ದೆ, ಅಪ್ಸರೆ ತರ ನೋಡ್ಕೋತೀನಿ ಅಂತ. ಆದ್ರೆ ನಿನ್ ಮಕ್ಳು ಬೆಳೆದಿ ದೊಡ್ಡವರಾಗೋ ತನಕ ನೋಡ್ಕೊಂಡಿದ್ದೀನಿ. ಇನ್ ಮುಂದೆ ನಿನ್ನ ಕಣ್ಣೀರಿನ ಕಾಣಿಕೆ ಕೊಡ್ತಾ ಇದ್ದೀನಿ ಕಣೆ. ಅದೇನ್ ಹಂಚ್ಬೇಕು ಅಂತಿದ್ದೀರೋ? ಬೇಗ ಬೇಗ ಹೋಗೋದೇ, ನಮ್ಮ ಟೈಮ್ ಇಲ್ಲ. ಉಗ್ರಪ್ಪನವ್ರ ಏನು ಕುದುರೆ ಮೇಲೆ ಬಂದಿರ್ತಾರ ಅಂತಿರಲ್ರಿ, ಸ್ವಲ್ಪ ನಾಲ್ಕು ಬುದ್ಧಿ ಮಾತುಗಳು ಹೇಳ್ಬಿಟ್ಟು ಹಿಂದೆ ಸಂಸಾರಗಳು ಹೇಗೆ ತೂಕೊಂಡು ಹೋಯ್ತಿತ್ತೋ ಹಾಗೆ ಹೋಗಿ ಒಂದಾಗ ಹೋಗಕ್ಕೆ ಮಾಡೋಣ ಬನ್ರಿ. ಹುಡ್ಕೊಂಡು ಸಂಸಾರ ಮಾಡ್ಲಿ ಅಂತ ಕರ್ಕೊಂಡ್ ಬಂದಿಲ್ಲ. ನನ್ನ ಹಳೆಯ ಮಗಳಿಗೆ ಏನ್ ಬರ್ಬೇಕಾ? ಅದ್ ಬಂದ್ಬಿಡ್ಲೆ. ಶೇಖರ್ ಜೇನುಗೂಡು ಅಂತ ಜೇನುಗೂಡಿಗೆ ಕಲ್ಲು ಬಿದ್ದಿದೆ, ಇನ್ ಮುಂದೆ ಒಂದಾಗಿ ಮಾಡೋದು ಬಹಳ ಕಷ್ಟ ಶೇಖರ್. ಆದದ್ದೆಲ್ಲ ಆಗಿದೆ, ಒಳಗೋಗಿ ಪಾತ್ರೆ ಬಗಡೆ ಏನೇನಿದೆ ಎರಡು ಅರ್ಧರ್ಧ ಮಾಡಿ ಇಬ್ಬರು ಹಂಚ್ಬಿಡು ಮೀನಾಕ್ಷಿ. ಸುಂದರ್ ಏನಪ್ಪ, ಒಳಗೋಗಿ ಆಸ್ತಿ ಪತ್ರ ಇದೆ ತಗೊಂಬರೋ. ಆಯ್ತಪ್ಪ. ಒಳಗೋಗಿ ನಿನ್ಗೆ ಯಾವ ಪಾತ್ರೆ ಬೇಕೋ ನೋಡಿ ತಗೋಗಮ್ಮ. ನೋಡಿ ಈ ಪಾಲ್ ಮಾಡೋ ವಿಚಾರದಲ್ಲಿ ನಾನು ಹಳ್ಳಿಂಗೆ ಒಂದೊಂದು ಕಡ್ಡಿ ಹೆಚ್ಚು ಕಡಿಮೆ ಆದ್ರು ನಾನು ಒಪ್ಪೋದಿಲ್ಲ. ಏನು ಅಂತ ಮಾತಾಡ್ತೀರ್ರಿ? ಕುದುರೆ ಮೇಲೆ ಬಂದಿರ್ತಾರ ಆಡ್ತಿರಲ್ರಿ. ಆದ್ರೆ ಕೇಳ್ಬೇಕಾಗಿರೋನು ನಿಮ್ಮ ಮಳೆಯ ನೀವಲ್ಲ, ಮಧ್ಯಸ್ಥಿಕೆ ಬಂದಿದ್ದೀರಾ? ಸಮಾಧಾನವಾಗಿ ನಿಂತ್ಕೊಳ್ಳಿ, ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಅಪ್ಪ ತಗೊಳ್ಳಿ. ನೋಡಿ ರಜಣ್ಣವ್ರೆ, ನನ್ನ ಇಡೀ ಸಮಸ್ತ ಆಸ್ತಿನ ಎರಡು ಪಾಲಾಗಿ ಮಾಡಿದ್ದೀನಿ. ಇದ್ರಲ್ಲಿ ಯಾರ್ಯಾರು ಹೆಸರಿದೆಯೋ ಇಬ್ಬರಿಗೂ ಕೊಟ್ಬಿಡಿ. ಶೇಖರ್ ಅವ್ರ ಒಟ್ಟು ಬಾಲ್ ಅಂತ ಗಂಡ ಹೆಂಡತಿ ಏನಾದ್ರು ಇಟ್ಕೊಂಡಿದ್ರೇನ್ರಿ? ನಮ್ಗೇನು ಬೇಡ, ಮಕ್ಳಿಗೆ ಅಂತ ಹಂಚಾದ್ಮೇಲೆ ಅವರಿಂದ ಅದ್ ಬೇಕು ಇದ್ ಬೇಕು ಅಂತ ತಗೊಂಡು ಅವರಿಂದ ದೂರ ಆಗೋದ್ ಬೇಡ. ಬದುಕಿದ್ರು ಅವ್ರ ಜೊತೆಲೆ, ಸತ್ರು ಅವ್ರ ಜೊತೆಲೆ.
ಕೊನೆವರೆಗೂ ಇದೇ ಮಾತಿರ್ಬೇಕು. ಕೊಟ್ಮೇಲೆ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳ್ಬಾರ್ದು. ಮೀನಾಕ್ಷಮ್ಮನವ್ರ, ನಿಮ್ ಯಜಮಾನ್ರು ಇರೋ ಆಸ್ತಿನ ಮಕ್ಕಳಿಗೆ ಭಾಗ ಮಾಡಿದಾಗ ನಿಮ್ಗೆ ಅಂತ ಏನೂ ಇಟ್ಕೊಂಡಿಲ್ಲ, ಗಂಡ ಹೆಂಡತಿಗೆ ನಿಮ್ಗೆ ಅಂತ ಏನೂ ಇಟ್ಕೊಂಡಿಲ್ಲ, ಇನ್ ಮುಂದೆ ಏನ್ ಮಾಡ್ತೀರಾ ಮೀನಾಕ್ಷಮ್ಮನವ್ರ? ಇದ್ರಲ್ಲಿ ಹೇಳೋದು ಕೇಳೋದು ಏನಿದೆ? ಆಸ್ತಿ ಬೇಕು ಅಂತ ಭಾಗ ಮಾಡ್ತಾರೆ, ಅವ್ರ ಸಂತೋಷನೇ ನಮ್ ಸಂತೋಷನೇ ಅಲ್ವಾ? ತಗೊಳಪ್ಪ ನೀನ್ ಆಸ್ತಿ ಪತ್ರನ, ಸುಂದರ್ ತಗೊಳ ನೀನ್ ಆಸ್ತಿ ಪತ್ರನ. ನೋಡಿ ನಿಮ್ ನಿಮ್ ಆಸ್ತಿ ನಿಮ್ ನಿಮ್ ಹೆಸರಲ್ಲೇ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಈಗ ಆಸ್ತಿ ಭಾಗ ಮಾಡಾಯ್ತು, ಈಗ ನಿಮ್ಮ ಅಪ್ಪ ಅಮ್ಮನ ಯಾರು ಯಾರು ವಸ್ತಲ್ಲಿ ಇಟ್ಕೊಳ್ತೀರಾ? ಶಂಕರ್ ನೀವ್ ಹೇಳಪ್ಪ, ನಿನ್ಗೆ ನಿಮ್ ಅಪ್ಪ ಬೇಕೋ ಇಲ್ಲ ನಿಮ್ ಅಮ್ಮ ಬೇಕೋ? ಇಲ್ಲ ಇಲ್ಲ, ನನಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಸಹ ನನ್ನ ಜೊತೆಯಲ್ಲೇ ಇರ್ಬೇಕು. ನನಗೆ ಈ ಮನೆ ಮತ ಆಸ್ತಿ ಪಾಸ್ತಿ ಯಾವ್ದು ಬೇಡ. ನನಗೆ ನನ್ನ ದೇವ್ರುಗಳು ಬೇಕು, ನನಗೆ ನನ್ನ ತಂದೆ ತಾಯಿಗಳು ಬೇಕು, ನೀವು ಬೇಕಮ್ಮ ಬೇಕು. ಏ ಸುಂದರ್, ನನ್ಗೆ ಮನೆ ಮಠ ಆಸ್ತಿ ಪಾಸ್ತಿ ಏನು ಬೇಡ, ತಂದೆ ತಾಯಿನ ಬೇಕು ಅನ್ನೋದಕ್ಕೆ ನೀನೇನು ಕಲಿಯುವುದ ಕಾರಣ ಅಲ್ಲ. ನಿನ್ನ ಅಪ್ಪ ನೀನಲ್ಲ ಇವರು ತಂದೆ ತಾಯಿ, ನನ್ಗೂ ಕೂಡ ಇವರಿಬ್ರು ನನ್ ಜೊತೆ ಇರ್ತಾರೆ ಬಿಡ. ನಾವ್ ಅಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ, ನಿಮ್ಮಿಬ್ರಲ್ಲಿ ಯಾರಿಗೇನೇ ಆದ್ರೂ ಈ ಜೀವಗಳಿಗೆ ನೋವಾಗುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನೋಡು ಶಂಕರ್, ನೋಡು ಸಿಂಗರ್, ಅದು ನಿಮ್ಮನೆ ಇದು ನಮ್ಮನೆ ಅನ್ನೋ ಭೇದವೂ ಯಾಕೋ? ನಿಮ್ಮಮ್ಮ ಹೇಳ್ದಾಗೆ ಎರಡು ಕಡೆ ಓಡಾಡ್ಕೊಂಡು ಎರಡು ಕಡೆ ಇರ್ತೀನಿ ಬಿಡಪ್ಪ. ಬನ್ರಿ ಇಲ್ಲಿ ಅಲ್ಲ ಕಣ್ರಿ, ಇಬ್ಬರನ್ನ ಇಟ್ಕೊಂಡು ಸಾಯ ತನಕ ಅವ್ರ ಸೇವೆ ಮಾಡೋ ಕರ್ಮ ನಮ್ಗೆ ಹಾಕಿಬೇಕು. ನೋಡಿ ಒಬ್ಬರನ್ನ ನಾವಿಟ್ಕೊಂಡು ಇನ್ನೊಬ್ಬರನ್ನ ನಿಮ್ ತಮ್ಮನ ಮನೆ ಕಳಿಸಿ ಬೇಕಲ್ವಾ, ಅದಕ್ಕೆ ನಮ್ಮ ಅಮ್ಮನೇ ಬೇಕು ಅಂತ ಕೇಳಿ. ಅದು ಅಪ್ಪ ಹೌದಾ? ಅದು ಇದು ಏನಿಲ್ಲ, ಬನ್ನಿ ನಾನೇ ಕೇಳ್ತೀನಿ. ಅದೇನೋ ಪಿಸ್ ಪಿಸ್ ಅದೇನು ಅಂತ ಜೋರಾಗಿ ಹೇಳಿ. ನೋಡಿ ನಮ್ಗೆ ಇಬ್ರು ಬೇಕಾಗಿಲ್ಲ, ನಮ್ ಜೊತೆಲಿ ನಮ್ ಮತ್ತೆ ಇರ್ತಾರೆ, ಮಾವನವ್ರನ್ನ ಬೇಕಾದ್ರೆ ಮಾತ್ರ ನನ್ ಗಂಡನ್ ಬಿಟ್ಟು ಎಲ್ಲೂ ಬರಲ್ಲ. ಲವ್ ಶಂಕರ ಸುಂದ್ರ, ನಿಮ್ಮಪ್ಪನ್ ಬಿಟ್ಟು ನಾನ್ ಒಂದು ಕ್ಷಣ ನಾವು ಎರಡು ದೇಹ ಆಗಿರ್ಬೋದು ಆದ್ರೆ ಒಂದೇ ಜೀವ ಹಿಡ್ಕೊಂಡ್ರು. ದಯವಿಟ್ಟು ನಿಮ್ಮ ಕೈ ಮಗನ್ ಕೇಳ್ಕೊತೀನಿ. ಸಾರ್ಥಕವಾಯ್ತು ಸಾರ್ಥಕವಾಯ್ತು, ನಿಮ್ಮಂತ ಮಕ್ಕಳನ್ನ ಪಡೆದು ಈ ಗುಣಶೇಖರನ ಈ ಗುಣಶೇಖರನ ಜನ್ಮ ಸಾರ್ಥಕವಾಯಿತು. ಶಂಕರ ಸುಂದ್ರ ಆಸ್ತಿ ಭಾಗ ಮಾಡ್ಕೊಂಡ್ರಿ ಪರವಾಗಿಲ್ಲ, ಮನೆ ಭಾಗ ಮಾಡ್ಕೊಂಡ್ರಿ ಪರವಾಗಿಲ್ಲ, ಜೀವ ಇಲ್ದಿರೋಂತ ವಸ್ತುಗಳೆಲ್ಲ ಭಾಗ ಮಾಡ್ಕೊಂಡ್ರಿ ಆದ್ರೂ ಪರವಾಗಿಲ್ಲ, ನಿಮ್ಗೆ ಎಂತ ಹಗಲು ರಾತ್ರಿ ಇರ್ಲು ಶ್ರಮ ಪಡೋದು ನಮ್ಮ ಅಂತನ್ನ ಭಾಗ ಮಾಡ್ಕೊತೀನಿ ಅಂತಿದ್ರಲ್ಲೋ. ನಿಮ್ ಮಕ್ಳೆಲ್ಲ ಕಣ್ರು ನಿಮ್ ಮಕ್ಳೆಲ್ಲ ಅಪ್ಪ ಅಮ್ಮ
ನಿಮ್ಮಿಬ್ಬರನ್ನ ನಾನ್ ನೋಡ್ಕೊತೀನಿ, ನಾನ್ ಸಾಕ್ತೀನಿ ಅಪ್ಪ, ನಾನ್ ಸಾಕ್ತೀನಿ ಅಮ್ಮ, ನಾನ್ ಸಾಕ್ತೀನಿ. ಅದು ಸಾಧ್ಯವಿಲ್ಲ. ಅಪ್ಪ ಅಮ್ಮ ಒಬ್ಬರೊಬ್ಬರ ಜೊತೆ ಒಬ್ಬೊಬ್ಬರು ಇರ್ಲೇಬೇಕು. ಯಾಕೆಂದ್ರೆ ಆ ದೇವ್ರ ಎಲ್ಲ ಕಡೆ ಇರೋದಕ್ಕಾಗಲ್ಲ ಅಂತಾನೆ ಆ ತಂದೆ ತಾಯಿನ ಸೃಷ್ಟಿ ಮಾಡಿರೋದು. ಈ ತಂದೆ ತಾಯಿಯನ್ನ ನೀನೆ ಇಟ್ಕೊಂಡ್ರೆ ಬರೋ ಪುಣ್ಯವೆಲ್ಲ ನಿನಗ್ ಸೇರ್ದಂಗ ಆಗುತ್ತೆ. ಈ ತಂದೆ ತಾಯಿರ ಪುಣ್ಯದಲ್ಲಿ ನನ್ಗೆ ಅರ್ಧದಷ್ಟಾದ್ರೂ ಬೇಡವೇನಾ? ಅಮ್ಮ ಏನು ಹರಿದ ಮುಗ್ಧ ಮನಸ್ಸಿ ನೋಡು, ಈ ತಾಯಿ ದೇವರು ನನ್ನ ಹತ್ರನೇ ಇರ್ಲಿ ಬಿಡು. ಸಭಾಸದರ ಇವಾಗ ಕರೆಕ್ಟ್ ಹೇಳಿದ್ರೆ ನಿಮ್ಮ ಅಮ್ಮ ನಾನು ನೀವು ಹೇಳ್ಕೊಂಡ್ ಬನ್ನಿ, ನಿಮ್ಮ ಅಪ್ಪ ಸುಂದ್ರ ಜೊತೆ ಇರ್ತಾರ. ಆಗ್ಲೇ ಪಾಲ್ ಕೊಟ್ಟಾಯ್ತು, ಈ ವಯಸ್ಸಲ್ಲೂ ಗಂಡ ಗಂಡ ಅಂತ ಯಾಕೆ ಸಾಯ್ತಾ ಇದ್ಯಾ ನೋಡು? ನಿಮಗೆ ಆಗ್ಲೇ ನಮ್ಗೆ ಹಂಚ್ಕೊಂಡಾಯ್ತು, ಅರ್ಥ ಆಯ್ತಲ್ಲ? ಬನ್ನಿ ಅತ್ತೆ, ಬನ್ನಿ ಅತ್ತೆ. ಕುಣಿಸಲುವಲ್ಲಿ ಕುಣಿತಳ್ಳಲ್ಲಿಯಾಗೆ ಕುಣಿಯರು ನಾವು ನಿಂತ್ಕೊಂಡ ಜಾಸ್ಗೆ ನೆನೆ ಬಂದುವಲ್ಲ ನಡೆದೋದ್ರೆ ಮುಂದೆ ಬರೆದೋದ್ರೆ ಅಲ್ಲಿ ಬೆಲೆಯನ್ನು ತಂದೆ ವಿಧಿಯೇ ಮಗುತೈತೆ ಕೈವಾಲಿ ಅಳಿತೈತೆ ಜೀವಾಯಿಲ್ಲಿ, ಮಗುತೈತೆ ಕೈವಾಲಿ ಅಳಿತೈತೆ ಜೀವಾಯಿಲ್ಲಿ, ವಿಧಿಯಾಟ ಕಂಡೋರಾರು ಮಾನವ. ವಿಧಿಯಾಟ ಕಂಡೋರಾರು ಮಾನವ.